ಭಾಗ್ಯದ ಬಳೆಗಾರ ಇದು ಜನಪದ ಗೀತೆ ಹಾಗಾದ್ರೆ ಜನಪದ ಗೀತೆ ಜೊತೆಗೆ ಹಲವಾರು ಗೀತೆಗಳು ನೀವು ಹೆಸರು ಕೇಳಿದಿರಿ ಯಾವ ಯಾವ ಗೀತೆಗಳನ್ನು ಕೇಳಿದಿರಿ ಚಿತ್ರಗೀತೆ ಜನಪದ ಗೀತೆ ಭಾವಗೀತೆ ಮತ್ತೆ ಭಕ್ತಿ ಗೀತೆ ಭಾವಗೀತೆ ಚಿತ್ರಗೀತೆ ಜನಪದ ಗೀತೆ ಭಕ್ತಿ ಗೀತೆ ಹೌದಾ ಕ್ಲಾಸ್ ಜನಪದ ಗೀತೆ ಹೇಗೆ ಹುಟ್ಕೊಳ್ತಪ್ಪ ಅಂತಂದ್ರೆ ಜನರ ಬಾಯಿಂದ ಬಾಯಿಗೆ ಹುಟ್ಟಿಕೊಂಡಿರುವಂತ ಗೀತೆಯನ್ನು ನಾವು ಏನಂತ ಕರೀತೀವಿ ಜನಪದ ಗೀತೆ ಅಂತ ಹೇಳಿ ಕರೀತೀವಿ ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತಂದ್ರೆ ಕೆಲಸ ಮಾಡುವಾಗ ಅವರಿಗೆ ಆಯಾಸ ಆಗಬಾರದು ಅಂತ ಹೇಳಿ ಕುಟ್ಟುವಾಗ ಅಥವಾ ಬೀಸುವಾಗ ಏನು ಮಾಡ್ತಾ ಇದ್ರು ಅಂದ್ರೆ ಜನಪದ ಗೀತೆಗಳನ್ನು ಹಾಡ್ಕೋತ ಅವರು ಬೀಸ್ತಾ ಇದ್ರು ಅಥವಾ ಕುಟ್ತಾ ಇದ್ರು ಈ ರೀತಿಯಾಗಿ ನಿಮಗೆ ಇವಾಗ ಭಾಗ್ಯದ ಬಳೆಗಾರ ಅಂತ ಹೇಳಿ ಜನಪದ ಗೀತೆಯನ್ನ ಕೊಟ್ಟಿದ್ದಾರೆ ಮೊದಲು ನಾನು ಹಾಡ್ತೀನಿ ನಂತರ ನೀವು ಹಾಡಿ ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ನನಗೆ ಗುರಿ ಇಲ್ಲ ಎಲೆ ಬಾಲೆ ಗೊತ್ತಿಲ್ಲ ತೋರಿಸು ಬಾರೆ ತವರೂರ ತೋರಿಸು
ಲಕ್ಷ್ಮಣ ವೈ ಅಡಿಹುಡಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮೂಡಲಗಿ ನಮ್ಮಲ್ಲಿ ಎಲ್ಕೆಜಿ ಇಂದ 8ನೇ ತರಗತಿವರೆಗೆ 2023-24ನೇ ಸಾಲಿಗೆ ಪ್ರವೇಶ ಪ್ರಾರಂಭವಾಗಿವೆ ವಿಶಾಲವಾದ ಆಟದ ಮೈದಾನ ನುರಿತ ಶಿಕ್ಷಕರಿಂದ ಪಾಠ ಬೋಧನೆ ಸ್ಮಾರ್ಟ್ ಕ್ಲಾಸ್ ಬಳಕೆ ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯಕ್ಕಾಗಿ ಕ್ರೀಡೆಗಳಿಗೆ ಒತ್ತು ನೀಡುವುದರೊಂದಿಗೆ ವಾಹನ ಸೌಲಭ್ಯವನ್ನು ಹೊಂದಿರುತ್ತದೆ ನಮ್ಮಲ್ಲಿ 3ರಿಂದ 8ನೇ ತರಗತಿಯವರೆಗೆ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ ನವೋದಯ ಆಳ್ವಾಸ್ ಮುರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಆದರ್ಶ ವಸತಿ ಶಾಲೆ ಸೈನಿಕ ಶಾಲೆಗಳ ಪರೀಕ್ಷೆಗಳಿಗೆ ನುರಿತ ಶಿಕ್ಷಕರಿಂದ ಕೋಚಿಂಗ್ ನೀಡಲಾಗುತ್ತದೆ 6, 7 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ವಿಭಾಗದಲ್ಲಿ ಒತ್ತು ಕೊಟ್ಟು ಉಚಿತವಾಗಿ ಕರಾಟೆ ಹಾಗೂ ಕಂಪ್ಯೂಟರ್ ಶಿಕ್ಷಣ ನೀಡಲಾಗುತ್ತದೆ